ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ಕುಡಿಗಲ್ನಲ್ಲಿ ಭೈರವೈಕ್ಯ ಬಾಲಗಂಗಾಧರನಾಥ ಸ್ವಾಮೀಜಿಗಳ ಪುಣ್ಯ ಸ್ಮರಣೆ ಮತ್ತು ಒಕ್ಕಲಿಗ ಧರ್ಮ ಸಮಾವೇಶ ನಡೆಯಿತು. ಕುಡಿಗಲ್ ಪಟ್ಟಣದಲ್ಲಿ ಒಕ್ಕಲಿಗ ಧರ್ಮ ಮಹಾಸಭಾ ಇದರ ಆಶ್ರಯದಲ್ಲಿ ಭೈರವೈಕ್ಯ ಬಾಲಗಂಗಾಧರನಾಥ ಸ್ವಾಮೀಜಿಗಳ ಪುಣ್ಯ ಸ್ಮರಣೆ ಹಾಗೂ ಒಕ್ಕಲಿಗ ಧರ್ಮ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಅಂಗವಾಗಿ ಸ್ವಾಮೀಜಿಗಳನ್ನ ಪಟ್ಟಣದ ಪ್ರವಾಸಿ ಮಂದಿರದಿಂದ ವೇದಿಕೆ ಕಾರ್ಯಕ್ರಮಕ್ಕೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಜಾನಪದ ಕಲಾ ತಂಡಗಳೊಂದಿಗೆ ಪೂರ್ಣಕುಂಭ ಸ್ವಾಗತದೊಂದಿಗೆ ಸ್ವಾಮೀಜಿಗಳನ್ನ ಕರೆತರಲಾಯಿತು. ಕಾರ್ಯಕ್ರಮದಲ್ಲಿ ಶಾಸಕ ಡಾಕ್ಟರ್ ರಂಗನಾಥ್, ಮಾಜಿ ಸಂಸದ ಎಸ್ಪಿ ಮುದ್ದನ್ಮೇಗೌಡ, ಮಾಜಿ ಸಚಿವ ಡಿ ನಾಗರಾಜಯ್ಯ, ಮಾಜಿ ಶಾಸಕ ಬಿಬಿ ರಾಮಸ್ವಾಮಿಗೌಡ, ಪಿಎಲ್ಡಿಬಿ ಬ್ಯಾಂಕ್ ರಾಜ್ಯಾಧ್ಯಕ್ಷ ಡಿ ಕೃಷ್ಣಕುಮಾರ್, ಪುರಸಭಾಧ್ಯಕ್ಷ ನಾಗೇಂದ್ರ ಮಂಗಳಾನಂದನಾಥ, ಸ್ವಾಮೀಜಿ ಒಕ್ಕಲಿಗ ಧರ್ಮಸಭಾದ ಅಧ್ಯಕ್ಷ ಕೃಷ್ಣೇಗೌಡ ಇತರರು ಪಾಲ್ಗೊಂಡಿದ್ದರು. ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಸಿದ್ದರಾಮಯ್ಯ, ಚೈತನ್ಯ ಸ್ವಾಮೀಜಿ ಪ್ರಸ್ತುತ ದಿನಗಳಲ್ಲಿ ಬೇರೆ ಬೇರೆ ಸಮುದಾಯದವರು ಮೀಸಲಾತಿಗಾಗಿ ಪಾದಯಾತ್ರೆ ನಡೆಸುತ್ತಿದ್ದಾರೆ. ಬಹುಸಂಖ್ಯಾತ ಒಕ್ಕಲಿಗರ ಸಮುದಾಯ ಸಾಕಷ್ಟು ಸಮಸ್ಯೆ ಎದುರಿಸುತ್ತಿದ್ದರೂ ಮೀಸಲಾತಿಗಾಗಿ ಮನೆಯತ್ತದಿರುವುದು ಖೇದಕರ. ಏನಾದರೂ ಸಮುದಾಯ ಸಂಘಟನೆ ಸಮರ್ಥವಾಗಿ ನಡೆದು ಮೀಸಲಾತಿ ಸೇರಿದಂತೆ ಸರ್ಕಾರಿ ಸವಲತ್ತು ಪಡೆಯುವಲ್ಲಿ ಒಕ್ಕಲಿಗರಿಗೆ ಆಗುತ್ತಿರುವ ಅನ್ಯಾಯ ಸರಿಪಡಿಸಬೇಕು ಎಂದರು. ಆ ಸಮುದಾಯಕ್ಕೆ ಮೀಸಲಾತಿಯನ್ನ ಕೊಡಿ. ನಮ್ಮಲ್ಲಿ ನಾವು 3% ಇದ್ದೀವಿ, ನಮ್ಗೆ 7% ಮೀಸಲಾತಿ ಕೊಡಿ. ನಮ್ಗೆ 2NL ಸೇರಿಸ್ಬಿಡಿ. ನಮ್ಮನ್ನ 3Bಗೆ ಸೇರಿಸಿದ್ರಿ, ನಮ್ಮ 2X ಸೇರಿಸಿ. ಬರೀ ಇದನ್ನೇ ನಾವು ನೋಡ್ತಾ ಇದ್ದೇವೆ. ಆದ್ರೆ ಇವತ್ತು ರಾಜ್ಯದ ಮೀಸಲಾತಿಯ ನೀತಿಯಿಂದ, ಸರ್ಕಾರದ ಮೀಸಲಾತಿಯ ನೀತಿಯಿಂದ ನಿಜಕ್ಕೂ ಅನ್ಯಾಯ ಆಗ್ತಾ ಇರೋದು ಅಂತ ಹೇಳಿದ್ರೆ ಬಹುಸಂಖ್ಯಾತರಾಗಿರ್ತಂತ ಈ ಒಕ್ಕಲಿಗ ಸಮುದಾಯಕ್ಕೆ ಚಪ್ಪಾಳೆ ಹೊಡೆಯುವಂತೆ ಅನ್ಯಾಯ ಆಗ್ತಾ ಇದೆ ನಮ್ಗೆ. ಅದನ್ನ ಸರಿಪಡಿಸ್ಕೊಳ್ಬೇಕಾದ್ರೆ ವಿಜಯ ಅಷ್ಟು. ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷ ನಿರ್ಮಲಾನಂದನಾಥ ಸ್ವಾಮೀಜಿ, ವಿವಿಧ ರಂಗಗಳಲ್ಲಿ ಜಗತ್ತೇ ನಿರ್ಭರಗಾಗುವ ಸಾಧನೆ ಮಾಡಿರುವ ಒಕ್ಕಲಿಗ ಸಮುದಾಯವನ್ನ ಕೃಷಿ ಸಂಸ್ಕೃತಿಗೆ ಮೀಸಲಿಡುವ ಹುನ್ನಾರವನ್ನ ನಡೆಸುತ್ತಿವೆ. ವ್ಯವಸಾಯವನ್ನ ಮಾಡೋದನ್ನ ಬಿಟ್ಬಿಟ್ಟು ಹೊರಗಡೆ ಬರಬೇಡಪ್ಪ ಅಂತ ಹೇಳಿಕ್ಕಿರ್ತಕ್ಕಂತ ಒಂದು ಮಾರ್ಗವು ನಿಮಗೆ ನೆನಪಲ್ಲಿ ಚೈತನ್ಯ ಸ್ವಾಮಿಗಳು ಹೇಳಿದ್ರು. ಸಿದ್ದರಾಮ ಚೈತನ್ಯ ಸ್ವಾಮಿಗಳು ಪ್ರಾರಂಭದಲ್ಲಿಯೇ ಯಾರಿಗಾದ್ರೂ ಈ ರಾಷ್ಟ್ರವನ್ನ, ಈ ನಾಡನ್ನ 800 ವರ್ಷಗಳ ಕಾಲ ಸತತವಾಗಿ ಸ್ವಲ್ಪವೂ ಕೂಡ ಕೊರಂಕು ಇಲ್ಲದೆ ಈ ರಾಷ್ಟ್ರದ ಶಕ್ತಿಯಾಗಿ ಆಳಿದಂತ ಒಂದು ಸಮುದಾಯ ಈ ಒಕ್ಕಲಿಗ ಸಮುದಾಯ ಅಂತ ಹೇಳಿ ನಮ್ಮವರಿಗೆ ಸುಮಾರು ಗೊತ್ತಿದೆ. ಹೌದು, ಅದಕ್ಕೆ ತಪ್ಪಲೇ. ಸಾವಿರಾರು ವರ್ಷ ಇತಿಹಾಸವಿರುವ ಒಕ್ಕಲಿಗರು ಸಾಂಸ್ಕೃತಿಕ ಇತಿಹಾಸವನ್ನ ಮರೆಯುತ್ತಿರುವುದು ಖೇದಕರ. ಬೇರೆಯವರ ಏಳಿಗೆಗೆ ಶ್ರಮಿಸುವ ಒಕ್ಕಲಿಗರು ತಮ್ಮ ಅಭಿವೃದ್ಧಿಯನ್ನ ಮರೆಯುತ್ತಿರುವುದು ಖೇದಕರ. ಒಕ್ಕಲಿಗ ಸಮುದಾಯ ಸಂಘಟಿತರಾಗಿ ತಮಗೆ ಸಿಗಬೇಕಾದ ಸವಲತ್ತುಗಳನ್ನ ಹೋರಾಟವಿಲ್ಲದೆ ಪಡೆದುಕೊಳ್ಳಲು ಯತ್ನಿಸಬೇಕು. ಒಂದು ವೇಳೆ ಹೋರಾಟ ಅನಿವಾರ್ಯವಾಗದಿದ್ದರೆ ಪರಿಣಾಮಕಾರಿ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಹೇಳಿದರು. ದೇವನಹಳ್ಳಿಯ ಮಿನಿ ವಿಧಾನಸೌಧ ಆವರಣದಲ್ಲಿನ ಅಂಬೇಡ್ಕರ್ ಪ್ರತಿಮೆಗೆ ನಿರ್ವಹಣೆ ಇಲ್ಲದೆ ತಾಲೂಕು ಆಡಳಿತ ನಿರ್ಲಕ್ಷ್ಯ ವಹಿಸಿದೆ ಎಂದು ದಲಿತ ಮುಖಂಡರು ಆರೋಪಿಸಿದ್ದಾರೆ. ದೇವನಹಳ್ಳಿ ಕ್ಷೇತ್ರವು ಮೀಸಲು ಕ್ಷೇತ್ರವಾಗಿದ್ದು ಕಳೆದ 2017ರಲ್ಲಿ ಶಾಸಕರಾಗಿದ್ದ ಪಿಳ್ಳ ಮುನಿಯಪ್ಪನವರ ಅಧಿಕಾರದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ರಾಜ್ಯ ಸರ್ಕಾರದ ಅವಧಿಯಲ್ಲೇ ಡಾ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿ ಅನಾವರಣ ಮಾಡಿದ್ದು ನಿನ್ನೆ ಸಂವಿಧಾನ ರಚನೆಯಾದ ದಿನವಾಗಿದ್ದರೂ ತಾಲೂಕು ಆಡಳಿತದ ಅಧಿಕಾರಿಗಳು ಪುತ್ಥಳಿಗೆ ಒಂದು ಹೂವಿನ ಹಾರ ಹಾಕದೆ ಅಗೌರವ ಸೂಚಿಸಿದ್ದಾರೆಂದು ಬೇಸರ ವ್ಯಕ್ತಪಡಿಸಿ ಸಂಘಟನೆಯ ಪದಾಧಿಕಾರಿಗಳೇ ಆವರಣ ಸ್ವಚ್ಛಗೊಳಿಸಿ ಹೂವಿನ ಹಾರ ಹಾಕಿದರು. ಜನವರಿ 26 ನಿನ್ನೆ ಗಣರಾಜ್ಯೋತ್ಸವ ಆಚರಿಸಿದ ಹಿನ್ನೆಲೆ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಹಾರ ಹಾಕಿದ್ದಾರೆ. ಆದರೆ ಆವರಣದಲ್ಲಿರುವ 14 ಅಡಿ ಎತ್ತರದ ಅಂಬೇಡ್ಕರ್ ಕಂಚಿನ ಪ್ರತಿಮೆಗೆ ಕನಿಷ್ಠ ಒಂದು ಹೂವಿನ ಹಾರ ಹಾಕದೆ ತಾಲೂಕು ಮತ್ತು ಜಿಲ್ಲಾಡಳಿತ ವಿಫಲವಾಗಿದೆ. ಅಂಬೇಡ್ಕರ್ ಹೆಸರಿನಲ್ಲಿ ಮೀಸಲಾತಿಯಲ್ಲಿ ದೊರೆಯುವ ಸೌಲಭ್ಯಗಳನ್ನ ಬಳಸಿಕೊಳ್ಳುವುದಕ್ಕೆ ಮಾತ್ರ ಮುಂದಾಗಿದ್ದಾರೆ. ತಾಲೂಕು ಆಡಳಿತ ನಿರ್ವಹಣೆ ಮಾಡಲು ಆಗದಿದ್ದರೆ ಸಂಘ ಸಂಸ್ಥೆಗಳಿಗೆ ವಹಿಸಲು ಬಿಜ್ಜವರ ನಾಗರಾಜ್ ಆಗ್ರಹಿಸಿದರು. ಸಂವಿಧಾನ ಜಾರಿಯಾದಂತಹ ದಿನಾಚರಣೆಯನ್ನಾಗಿ ನಾವೆಲ್ಲರೂ ಕೂಡ ಈ ಹಿಂದಿನಿಂದಲೂ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ವಿ. ಆದ್ರೆ ಜನವರಿ 26 ನೆಲೆ ದಿವಸ ಏನು ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಸಂಪೂರ್ಣವಾಗಿ ವಿಫಲವಾಗಿದೆ. ಕಾರಣ ತಾಲೂಕು ಕಚೇರಿಯಲ್ಲಿ ಬಾಬಾ ಸಾಹೇಬರ ಫೋಟೋ ಇಕ್ಕಿ ಹಾರ ಇಕ್ಕಿ ಪೂಜೆ ಮಾಡಿ ಹೊರಟೋಗ್ಬಿಟ್ಟಿದ್ದಾರೆ. ಆದರೆ ಪಕ್ಕದಲ್ಲಿದ್ದಂಥ ಒಂದು ಸ್ಟ್ಯಾಚುಗೆ ಒಂದು ಹಾರ ಹಾಕುವಂಥ ಸೌಜನ್ಯವನ್ನು ತಾಲೂಕು ಆಡಳಿತ ಮತ್ತು ತಹಸೀಲ್ದಾರ್ ಇರ್ಬೋದು, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿರ್ಬೋದು, ಇಲ್ಲಿ ಜನಪ್ರತಿನಿಧಿಗಳು ಇರ್ಬೋದು, ಎಲ್ಲರೂ ಕೂಡ ವಿಫಲರಾಗಿದ್ದಾರೆ.
ಎಲ್ಲ ಒಂದ್ ಕಡೆ ಮೀಸಲಾತಿಯನ್ನು ಮಾತ್ರ ಬಳಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾವ್ರು ಅಷ್ಟೇ. ಬಾಬಾ ಸಾಹೇಬರನ್ನ ಮೀಸಲಾತಿಗೆ ಭಾವಚಿತ್ರಕ್ಕೆ ಮಾತ್ರ ಸೀಮಿತ ಮಾಡಿಕೊಂಡು ಯಾರು ಕೇಳೋರಿಲ್ಲ ಎಂಬುದಾಗಿ ಬಾಬಾ ಸಾಹೇಬರಿಗೆ ಒಂದು ಆರ ಹಾಕೋದಕ್ಕೂ ಕೂಡ ಹಿಂದೇಟ್ ಹಾಕಿದ್ರೆ ನಮ್ಮ ತಾಲೂಕು ಆಡಳಿತ. ಆದ್ರಿಂದ ಇಲ್ಲಿ ಕ್ಲೀನ್ನೆಸ್ ಕೂಡ ಇಲ್ಲ, ಇಲ್ಲ ಸಂಘ ಸಂಸ್ಥೆಯವರಿಗೆ ಯಾರಿಗಾದ್ರೂ ವಹಿಸ್ಕೊಟ್ರು ಒಳ್ಳೇದನೆ, ಕ್ಲೀನ್ನೆಸ್ ಮಾಡ್ತಾ ಇಲ್ಲ. ಬಾಬಾ ಸಾಹೇಬರ ಪ್ರತಿಮೆ ಸುತ್ತಲೂ ಎಷ್ಟು ಗಲೀಜು ಅಂತ ನಾವು ನೋಡ್ತಾನೆ ಇದ್ದೀವಿ. ಇದಕ್ಕೊಂದು ಬೀಗ ಹಾಕೊಂಡು ಬೀಗನ ಜೋಪಾನವಾಗಿ ಟ್ರೆಜರಿಯಲ್ಲಿ ಇಟ್ಕೊಳ್ತಾ ಇದ್ದಾರೆ. ಆದ್ರಿಂದ ಯಾವ್ದಾದ್ರು ಒಂದು ಸಂಘ ಸಂಸ್ಥೆಗೆ ಇದನ್ನ ನಿರ್ವಹಣೆ ಮಾಡುವಂತ ಒಂದು ಕೆಲಸ ಕೊಟ್ರೆ ಬಾಬಾ ಸಾಹೇಬರ ಒಂದು ಪ್ರತಿಮೆ ಸುತ್ತಲೂ ಸಾರ್ವಜನಿಕರು ಬಂದು ಕುತ್ಕೊಂಡು ಹೋಗುವಂತ ಕೆಲಸಕ್ಕೂ ಅನುಕೂಲವಾಗ್ತದೆ, ಮತ್ತೆ ಬಾಬಾ ಸಾಹೇಬರ ಪ್ರತಿಮೆಗೂ ಕೂಡ ಪ್ರತಿ ವಾರ ಒಂದೊಂದು. ಇದೇ ಸಂದರ್ಭದಲ್ಲಿ ಪ್ರಜಾ ವಿಮೋಚನಾ ಬಹುಜನ ಸಮಿತಿಯ ರಾಜ್ಯ ಕಾರ್ಯದರ್ಶಿ ಶ್ರೀನಿವಾಸ್, ಜಿಲ್ಲಾಧ್ಯಕ್ಷ ಪಾಳ್ಯ ಮುನಿರಾಜು, ತಾಲೂಕು ಅಧ್ಯಕ್ಷ ಸೋಲೂರು ನಾಗರಾಜು, ಮುಖಂಡರಾದ ನರಸಪ್ಪ, ಇನ್ನು ಹಲವರು ಹಾಜರಿದ್ದರು. ಚಿಂತಾಮಣಿಯಲ್ಲಿ ಶಾಸಕ ಕೃಷ್ಣಾರೆಡ್ಡಿ ಅವರು ಪೊಲೀಸ್ ಇಲಾಖೆಗೆ ಎರಡು ಬುಲೆರು ವಾಹನವನ್ನ ಹಸ್ತಾಂತರ ಮಾಡಿದರು. ಕಾನೂನು ಸುವ್ಯವಸ್ಥೆಯ ಪಾಲನೆಗಾಗಿ ಹಾಗೂ ಅಪಘಾತ ಅಪರಾಧ ಚಟುವಟಿಕೆಗಳನ್ನು ತಡೆಗಟ್ಟಲು ಪೊಲೀಸ್ ಇಲಾಖೆಗೆ ವಾಹನಗಳ ಅಗತ್ಯ ಹೆಚ್ಚಾಗಿರುತ್ತದೆ ಎಂದು ಶಾಸಕ ಎಂ ಕೃಷ್ಣಾರೆಡ್ಡಿ ಅಭಿಪ್ರಾಯಪಟ್ಟರು. ನಗರದ ಪೊಲೀಸ್ ಠಾಣಾ ಆವರಣದಲ್ಲಿ ಬುಧವಾರ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಶಾಸಕರ ಅನುದಾನದಲ್ಲಿ 16 ಲಕ್ಷ ರೂಪಾಯಿ ಬೆಲೆ ಬಾಳುವ ಎರಡು ಬುಲೆರು ವಾಹನಗಳನ್ನ ಹಸ್ತಾಂತರಿಸಿ ಮಾತನಾಡಿದರು. ಅಧಿಕಾರಿಗಳು ತಾವು ಕೆಲಸ ಮಾಡಿದ ಕಡೆ ವರ್ಗಾವಣೆಯಾಗಿ ಹೋದ ನಂತರವೂ ಜನರು ನೆನಪಿಸಿಕೊಳ್ಳುವಂತಹ ಶಾಶ್ವತ ಕೆಲಸಗಳನ್ನ ಮಾಡಬೇಕು. ವೈಯಕ್ತಿಕ ಆಸಕ್ತಿ ವಹಿಸಿ ಸಮಸ್ಯೆಗಳ ಪರಿಹಾರಕ್ಕಾಗಿ ಶ್ರಮಿಸಬೇಕು. ಅಧಿಕಾರದಲ್ಲಿದ್ದು ಮಾಮೂಲಿನಂತೆ ಕೆಲಸ ಕಳೆದುಕೊಂಡು ಹೋದ್ರೆ ಪ್ರಯೋಜನವಿಲ್ಲ ಎಂದರು. ಯಾವ್ಯಾವ ರೀತಿ ಒಬ್ಬ ಜನಪ್ರತಿನಿಧಿ ನಡ್ಕೊಳ್ತಾರೆ ಅನ್ನುವಂಥದ್ದನ್ನು ಎಲ್ಲ ಇಲಾಖೆಯಲ್ಲಿ ಬಹಳಷ್ಟು ಸೂಕ್ಷ್ಮವಾಗಿ ಗಮನಿಸಿ ಬಹುಶಃ ಅವರು ನನಗೆ ನಮ್ಮ ಎಸ್ ಪಿ ಸಾಹೇಬರು ಕೂಡ ನನಗೆ ಅನೇಕ ಸಾರಿ ನಮ್ಮ ನಗರ ಠಾಣೆಗೆ ಒಂದು ಅರ್ಜೆಂಟ್ ವೆಹಿಕಲ್ ಬೇಕು, ನಮಗೆ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಹೇಳಿದ್ರು. ಅನಂತರ ನನಗೆ ನಮ್ಮ ಡಿವೈಎಸ್ಪಿ ಅವರು ಹೇಳಿದ್ರು, ಮತ್ತು ಆನಂದ್ ನಮ್ಮ ಶ್ರೀನಿವಾಸ್ ಅವರು ಕೂಡ ನನಗೆ ಈ ಒಂದು ಅವರು ಆನಂದ್ ಅವರಿಗೆ ಕೊಡ್ತೀವಿ ಅಂದಾಗ ನಮಗೊಂದು ಕೊಟ್ಬಿಡಿ ಸರ್ ಅಂತ ಅವರು ಕೂಡ ಕೇಳಿದೆ. ಬಹುಶಃ ಇದರಿಂದ ಏನು ಕಾಣಿಸುತ್ತೆ ನಮಗೆ, ಏನು ಇವರಲ್ಲಿ ನಾವು ಕಾಣಬೇಕು ಅಂತ ಹೇಳಿದ್ರೆ ಎಸ್ಪಿ ಮಿಥುನ್ ಕುಮಾರ್ ಮಾತನಾಡಿ, ಪೊಲೀಸ್ ಇಲಾಖೆಗೆ ವಾಹನಗಳ ಅಗತ್ಯ ಹೆಚ್ಚಾಗಿರುತ್ತದೆ. ತುರ್ತು ಕಾರ್ಯಗಳಲ್ಲಿ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ತೊಡಗಿರುತ್ತಾರೆ. ಸುಸಜ್ಜಿತವಾದ ವಾಹನಗಳು ಅಗತ್ಯ. ಕೊರೋನಾ ಹಿನ್ನೆಲೆಯಲ್ಲಿ ಆಟೋ ಚಾಲಕರಿಗೆ ತುಂಬಾ ತೊಂದರೆಯಾಗಿದೆ. ಹೀಗಾಗಿ 50 ಜನ ಆಟೋ ಚಾಲಕರಿಗೆ ಉಚಿತ ಸಮವಸ್ತ್ರ ನೀಡಲಾಗಿದೆ. ನಂತರ ನಗರದ ಗ್ರಾಮಾಂತರ ಪೊಲೀಸ್ ಠಾಣೆಗೆ ನೂತನ ಕಟ್ಟಡವನ್ನ ನಿರ್ಮಿಸಿಕೊಡಬೇಕೆಂದು ಕೋರಿದರು. ಅವರ ನಿಧಿಯಿಂದ ನಮ್ಮ ಇಲಾಖೆಗೆ ಅದನ್ನ ಟ್ರಾನ್ಸ್ಫರ್ ಮಾಡಿ ಎರಡು ಗಾಡಿಗಳನ್ನ ಕೊಡ್ತಾರೆ. ನಿಮ್ಗೆಲ್ಲರಿಗೂ ಗೊತ್ತಿರಬಹುದು, ಪೊಲೀಸ್ ಇಲಾಖೆನಲ್ಲಿ ನಮಗೆ ವೆಹಿಕಲ್ಸ್ ಅವಶ್ಯಕತೆ ತುಂಬಾ ಇರುತ್ತೆ. ಯಾಕಂತಂದ್ರೆ ಎಮರ್ಜೆನ್ಸಿ ರೆಸ್ಪಾನ್ಸ್ ಕಾರ್ಯದಲ್ಲಿ ನಾವು ತೊಡಗಿರ್ತೀವಿ. 90% ನಮ್ಮ ಕೆಲಸ ಏನಿರ್ತದೆ ಅಂತಂದ್ರೆ ಎಮರ್ಜೆನ್ಸಿ, ಏನೋ ಇಮಿಡಿಯೇಟ್ ರೆಸ್ಪಾನ್ಸ್ ಬೇಕಿರ್ತದೆ, ಪಟ್ ಅಂತ ಹೋಗ್ಬೇಕಾಗುತ್ತೆ. ಅಲ್ಲಿ ಹೋಗ್ಲಿಕ್ಕೆ ಒಳ್ಳೆ ಸುಸಜ್ಜಿತವಾದಂತಹ ಒಳ್ಳೆ ಸ್ಪೆಸಿಫಿಕೇಶನ್ಸ್ ಗಳಿರ್ತಕ್ಕಂತಹ ಗಾಡಿಗಳದ್ದು ಅವಶ್ಯಕತೆ ಇರುತ್ತೆ. ಈಗ ನಾವು ತರಿಸಿರೋ ಗಾಡಿ ಕೂಡ ಅಷ್ಟೇನೆ, ಹೈ ಎಂಡ್ ಮಾಡಲು ಸರ್ ಇದು ಒಲೆರೋದಲ್ಲಿ ಒಳ್ಳೆ ಎಲ್ಲ ಸೇಫ್ಟಿ ಫೀಚರ್ಸ್ ಕೂಡ ಇದೆ, ಏರ್ ಬ್ಯಾಗ್ ಕೂಡ ಇದೆ, ಎಸಿ ಕೂಡ ಇದೆ ಆಫೀಸರ್ಸ್ಗೆ ಅಂತಂದು ಬಹಳಷ್ಟು ಒಳ್ಳೆ ಉಪಯೋಗ ಆಗ್ತದೆ ನಮ್ಗೆ. ಈ ಸಂದರ್ಭದಲ್ಲಿ ಡಿವೈಎಸ್ಪಿ ವಿ ಲಕ್ಷ್ಮಯ್ಯ, ನಗರ ಠಾಣೆ ಇನ್ಸ್ಪೆಕ್ಟರ್ ಆನಂದ್ ಕುಮಾರ್, ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸಪ್ಪ, ಪೌರಾಯುಕ್ತ ಉಮಾಶಂಕರ್, ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು. ರೈತ ವಿರೋಧಿ ಕೃಷಿ ಕಾಯ್ದೆ ವಿರುದ್ಧ ಪ್ರತಿಭಟಿಸಲು ಬೆಂಗಳೂರಿಗೆ ಹೊರಟಿದ್ದ ಟ್ರ್ಯಾಕ್ಟರ್ಗಳನ್ನ ಚಿಕ್ಕಬಳ್ಳಾಪುರದ ಹೊರಹೊಲಯದಲ್ಲಿ ಪೊಲೀಸರು ಬಲಪ್ರಯೋಗದಿಂದ ತಡೆದು ವಶ ತೆಗೆದುಕೊಂಡರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ರೈತ ವಿರೋಧಿ ಕೃಷಿ ಕಾಯ್ದೆಗಳ ವಿರುದ್ಧ ಗಣರಾಜ್ಯೋತ್ಸವ ದಿನದಂದು ರಾಜಧಾನಿ ಬೆಂಗಳೂರಿನಲ್ಲಿ ವಿವಿಧ ರೈತಪರ ಸಂಘಟನೆಗಳು ಆಯೋಜಿಸಿದ್ದ ಬೃಹತ್ ಟ್ರ್ಯಾಕ್ಟರ್ ಪರೇಡ್ನಲ್ಲಿ ಪಾಲ್ಗೊಳ್ಳಲು ಜಿಲ್ಲೆಯಿಂದ ತೆರಳಬೇಕಿದ್ದ ಟ್ರ್ಯಾಕ್ಟರ್ಗಳಿಗೆ ಪೊಲೀಸ್ ಬಲಪ್ರಯೋಗದಿಂದ ಬ್ರೇಕ್ ಬಿದ್ದಿತ್ತು. ನಗರದ ಹೊರಹೊಲಯದ ರಾಷ್ಟೀಯ ಹೆದ್ದಾರಿ 7 ಚದರ್ಪುರ ಕ್ರಾಸ್ನಲ್ಲಿ ಬೆಳಗ್ಗೆ 8 ಗಂಟೆಗೆ ಜಮಾಯಿಸಿ ಅಲ್ಲಿಂದ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಭಕ್ತರಹಳ್ಳಿ ಬೈರೇಗೌಡ ನೇತೃತ್ವದಲ್ಲಿ ಟ್ರ್ಯಾಕ್ಟರ್ ರ್ಯಾಲಿ ನಡೆಸಲು ಆಯೋಜಿಸಿದ್ದ ರೈತಪರ ಸಂಘಟನೆಗಳ ಮುಖಂಡರಿಗೆ ಸೋಮವಾರ ರಾತ್ರಿಯಿಡೀ ಪೊಲೀಸರು ಬೆನ್ನು ಬಿದ್ದು ಟ್ರ್ಯಾಕ್ಟರ್ ರ್ಯಾಲಿ ತಡೆದ ಕಾರಣ ಜಿಲ್ಲೆಯಿಂದ 1 ಟ್ರ್ಯಾಕ್ಟರ್ ಸಹ ಪೆರೇಡ್ನಲ್ಲಿ ಭಾಗವಹಿಸಲು ಸಾಧ್ಯವಾಗಲಿಲ್ಲ.
ರೈತರಿಗಿಂತ ಪೊಲೀಸರೇ ಜಾಸ್ತಿ ಜಬಾವಣೆಗೊಂಡು ನಗರದ ಚದನಪುರ ಕ್ರಾಸ್ನಲ್ಲಿ ಟ್ರ್ಯಾಕ್ಟರ್ ರ್ಯಾಲಿ ನಡೆಸಲು ರೈತಪರ ಸಂಘಟನೆಗಳು ಪ್ರಯತ್ನಿಸಿದ್ರು, ಪೊಲೀಸರು ಅನುಮತಿ ಕೊಡಲಿಲ್ಲ. ಏನಿದ್ರು ರಾಷ್ಟ್ರದ ಸಂಬಂಧಪಟ್ಟಂತದ್ದು, ರಾಷ್ಟ್ರದವರು ಸೀರಿಯಸ್ ಆಗಿ ಅಪೀಲ್ ಮಾಡಬೇಕಾಗಿತ್ತು. 61 ದಿನಗಳ ಕಾಲ ಏನು ದೆಹಲಿಯಲ್ಲಿ ಕೂತವ್ರೆ, ಯಾಕೆ ಅದನ್ನು ಬಗೆಹರಿಸ್ಕೊಡಿಲ್ಲ? ನಮ್ಮ ಪ್ರಶ್ನೆ 61 ದಿನದಿಂದ ಕೂತಿದ್ದೇವೆ, ಯಾಕಾಗಿಲ್ಲ? ಇವತ್ತು ಸರ್ಕಾರ ಹೇಳ್ತದೆ ಒಂದ್ ಕಡೆ 11 ಸರಿ ಒಂದು ಸಭೆಯನ್ನು ಮಾಡವ್ರೆ, 10ನೇ ಸಭೆಯಲ್ಲಿ ಹೇಳ್ತಾರೆ ನಾ 1.5 ವರ್ಷ ಕಾಯ್ದೇನೇನು ಮಾಡೋದಿಲ್ಲ ಅಂತ. 11ನೇ ಸಭೆಯಲ್ಲಿ ಏನ್ ಹೇಳ್ತಾರೆ, ನಾವು 2 ವರ್ಷ ಕಾಯ್ದೆ ಮಾಡ ಅಂದ್ರೆ ಮುಂದ 2 ವರ್ಷ ಆದ್ಮೇಲೆ ಮಾಡ್ತೀರಂತ. ಏನಿ ನಿಮ್ಮ ಕಾರ್ಪೊರೇಟ್ ಕಂಪನಿಗಳ ಒಪ್ಪಂದನ ಏನಿದು? ಇವತ್ತು ಅಂಬಾನಿಯವರು ಇಡೀ ರಾಜ್ಯದ ರಾಷ್ಟ್ರದ ಉದ್ಯಮಿದಾರರ ಪರವಾಗಿ ಪ್ರಧಾನಮಂತ್ರಿ ಲೆಂಗೆಯವರು ಅಂದ್ರೆ ಅಂಬಾನಿಯ ಮೊಮ್ಮಗನ ಜನನಾದ್ರೆ ನೋಡಕ್ ಹೋಗ್ತಾರಲ್ಲ ಪುಣ್ಯಾತ್ಮರು. ನಮ್ಮ ರೈತರು ಇಡೀ ರಾಷ್ಟ್ರದ ರೈತರು ಇಡೀ ರಾಷ್ಟ್ರವನ್ನು ನೋಡ್ತಾ ಇವತ್ತು ಏನು ರೈತರ ಬಗ್ಗೆ ಹೊರದೇಶದಲ್ಲಿ ಪ್ರಧಾನಮಂತ್ರಿಗಳಿರೋದು ಸಂಸದರು ಹೇಳ್ತಾವ್ರೆ, ನೋಡಪ್ಪ ಭಾರತದಲ್ಲಿ ರೈತರು ಹಿಂಗೆ ಆಗ್ತಾವ್ರಂತೆ. ಈ ಒಬ್ಬ ಮೀಸೆ ಹೊತ್ತಂತ ನಮ್ಮ ಹಿರಿಯರಿಂದ ಹಿಡಿದು ಇಲ್ಲಿವರೆಗೂ ಇರೋಂಥ ಪ್ರಧಾನಮಂತ್ರಿಗಳು, ಈಗಿನ ಪ್ರಧಾನಮಂತ್ರಿಗಳು ರೈತರ ಬಗ್ಗೆ ಕಾಳಜಿ ಇಲ್ಲ. ಈ ಒಬ್ಬ ಪ್ರಧಾನಮಂತ್ರಿಗಳು ಬೇಕಾ ನಮ್ಮ ರಾಷ್ಟ್ರಕ್ಕೆ? ಕೆಲಕಾಲ ರೈತ ಮುಖಂಡರು ಹಾಗೂ ಪೊಲೀಸರೊಂದಿಗೆ ವಾಗ್ವಾದ ನಡೆದ್ರು. ಪೊಲೀಸ್ ಬಲ ಪ್ರಯೋಗಕ್ಕೆ ಅನಿವಾರ್ಯವಾಗಿ ರೈತರು ತಾವು ತಂದಿದ್ದ ಟ್ರ್ಯಾಕ್ಟರ್ಗಳನ್ನ ಮನೆಗಳಿಗೆ ವಾಪಸ್ ಕಳಿಸಿ ಬಸ್, ಕಾರು, ದ್ವಿಚಕ್ರ ವಾಹನಗಳಲ್ಲಿ ನೂರಾರು ರೈತರು ದೇವನಹಳ್ಳಿ ಮೂಲಕ ಬೆಂಗಳೂರು ತಲುಪಿ ಪೆರೇಡ್ನಲ್ಲಿ ಪಾಲ್ಗೊಂಡರು. ಚಿಕ್ಕಬಳ್ಳಾಪುರದಲ್ಲಿ ಗಣರಾಜ್ಯೋತ್ಸವ ಅಂಗವಾಗಿ ರಾಜ್ಯಮಾನವ ಹಕ್ಕುಗಳ ಜನಪರ ಒಕ್ಕೂಟ ವತಿಯಿಂದ ಅಂಗಟ ಗ್ರಾಮದ ಸರ್ಕಾರಿ ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನು ವಿತರಿಸಲಾಯಿತು. 72ನೇ ಗಣರಾಜ್ಯೋತ್ಸವದ ಅಂಗವಾಗಿ ರಾಜ್ಯ ಮಾನವ ಹಕ್ಕುಗಳ ಜನಪರ ಒಕ್ಕೂಟ ವತಿಯಿಂದ ಚಿಕ್ಕಬಳ್ಳಾಪುರ ತಾಲೂಕಿನ ಅಂಗಟ ಗ್ರಾಮದ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಪುಸ್ತಕಗಳು, ಪೆನ್ಸಿಲ್ ಮತ್ತು ಇತರೆ ವಸ್ತುಗಳನ್ನು ವಿತರಿಸಲಾಯಿತು. ಶಾಲಾ ಮಕ್ಕಳಿಗೆ ವಿತರಿಸಿ ನಂತರ ಮಾತನಾಡಿದ ಹ್ಯೂಮನ್ ರೈಟ್ಸ್ ಮಹಿಳಾ ವಿಭಾಗದ ಅಧ್ಯಕ್ಷೆ ನರ್ಮದಾ ರೆಡ್ಡಿ, ಇಂದು ನಾವು ಮಕ್ಕಳಿಗೆ ಶೈಕ್ಷಣಿಕ ಸಾಮಗ್ರಿಗಳನ್ನು ವಿತರಿಸುತ್ತಿದ್ದೇವೆ. ಮಕ್ಕಳಲ್ಲಿ ಶಿಕ್ಷಣ ಮತ್ತು ಶಿಕ್ಷಣದ ಮಹತ್ವದ ಬಗ್ಗೆ ಗಮನ ಸೆಳೆಯುವುದು ಇದರ ಉದ್ದೇಶವಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮಕ್ಕಳಿಗೆ ಜ್ಞಾನದ ಮಹತ್ವವನ್ನು ವಿವರಿಸಿದರು. ಭಾರತದ ಸಂವಿಧಾನದ ಸ್ಥಾಪಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜೀವನದ ದಿನಗಳಲ್ಲಿ ಅವರು ಅಧ್ಯಯನ ಮಾಡಲು ಬಹಳ ಕಷ್ಟ ಅನುಭವಿಸಿದ್ರು, ಆದರೆ ಅವರು ಓದುವುದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿದ್ರು. ಸಂವಿಧಾನದ ಪುಸ್ತಕಗಳನ್ನ ಅಧ್ಯಯನ ಮಾಡೋಣ ಮತ್ತು ಅನುಸರಿಸೋಣ. ಅಧ್ಯಯನ ಮಾಡಲು, ಓದಲು ಮತ್ತು ಬರೆಯಲು ಕಲಿಯುವುದು ಮತ್ತು ವಿದ್ಯಾಭ್ಯಾಸ ಅವಶ್ಯಕವಾಗಿದೆ ಎಂದರು. ಕೊಡುಗೆಯಾಗಿ ಕೊಟ್ಟಿರುವುದಕ್ಕೆ ನಾವು ಅಂಬೇಡ್ಕರ್ ಅವರಿಗೆ ನಮನವನ್ನು ಸಲ್ಲಿಸುತ್ತಾ ಈ ದಿನ ಅವರ ಭಾವಚಿತ್ರವನ್ನು ಮುಂದೆ ಇಟ್ಟಿದ್ದಾರೆ. ಭಾವಚಿತ್ರವನ್ನಿಟ್ಟು ನೀವು ಅವರಿಗೆ ಗೌರವ ಸಮರ್ಪಣೆ ಮಾಡಬೇಕು ಅಂತ ಕೇಳ್ತಾರೆ. ಮತ್ತೆ ನಾವು ಇಲ್ಲಿ ಏನಕ್ಕೆ ಬ್ಯಾಗು, ನಿಮಗೆ ವಿದ್ಯೆಗೆ ಸಂಬಂಧಪಟ್ಟಂತಹ ವಸ್ತುಗಳು ಮಾತ್ರ ಕೊಟ್ಟಿದ್ದೀವಿ. ವಿದ್ಯೆಗೆ ಏನೇನು ಬೇಕು, ನಿಮಗೆ ಒಂದು ಬ್ಯಾಗ್ ಬೇಕು, ಜಾಮೆಟ್ರಿ ಬಾಕ್ಸ್ ಬೇಕು, ಮತ್ತೆ ಕರೋನಾ ಇರೋದ್ರಿಂದ ನಾವು ಹೊರಗಡೆ ಹೋಗೋದಕ್ಕೆ ಮಾಸ್ಕ್ ಬೇಕು, ಇವೆಲ್ಲ ಯಾಕೆ ಕೊಡ್ತಾ ಇದ್ದೀವಿ ಅಂದ್ರೆ ನಿಮಗೆ ಮಕ್ಕಳಿಗೆ ವಿದ್ಯೆ ಬಗ್ಗೆ ಅಪಾರ ಪ್ರೀತಿ ಬರಬೇಕು ಅಂತ. ಅಂಬೇಡ್ಕರ್ ಕಾಲದಲ್ಲಿ ಹೆಂಗಾಯ್ತು ಗೊತ್ತಾ, ಇವಾಗ ನಿಮ್ ಟೀಚರ್ಸ್ ಅಲ್ಲಿ ಓದಕ್ ಬರ್ಲಿಲ್ಲ ಅಂದ್ರೆ ಬನ್ನಿ ಬನ್ನಿ ಅಂತ ಕರ್ಕೊಂಡು ಕೂಡಿಸ್ತಾರಲ್ವ ಸ್ಕೂಲಲ್ಲಿ. ಅಂಬೇಡ್ಕರ್ ಅವ್ರ ಕಾಲದಲ್ಲಿ ಹಂಗಿರ್ಲಿಲ್ಲ, ಜಾತಿ ಭೇದ ಇತ್ತು, ಅವ್ರ ಆ ಜಾತಿಯವರು ಓದಲೇಬಾರದು ಅನ್ನೋದಿತ್ತು. ಆತರ ಇರೋವಾಗ ಕೂಡ ಅವ್ರ ಕಷ್ಟಪಟ್ಟಿ ಓದಿ ಒಂದು ಒಳ್ಳೆಯ ಸ್ಥಾನವನ್ನು ಸಂಪಾದಿಸ್ತಾರೆ. ಎಷ್ಟರ ಮಟ್ಟಿಗೆ ಅಂದ್ರೆ ಇವತ್ತು ಒಂದು ಸಂವಿಧಾನವನ್ನು ರಚಿಸಿ ನಮಗೆ ಕೊಡುಗೆ ಕೊಟ್ಟಷ್ಟು ಮಟ್ಟಿಗೆ ಅಂದ್ರೆ ನೀವು ವಿದ್ಯುತ್ ಪ್ರಾಮುಖ್ಯತೆ ಕೊಟ್ಟರೆ ಯಾವ ಮಟ್ಟಿಗಿರ್ಬೋದು ಅನ್ನೋದ್ರಲ್ಲಿ ಉದಾಹರಣೆ ಆದ್ರಂತಲ್ಲಿ ಅಂಬೇಡ್ಕರ್ ಕೂಡ ಒಬ್ರು. ಅದಕ್ಕೆ ನಿಮ್ಮೆಲ್ಲರಿಗೂ ನಾವಿವತ್ತು ವಿದ್ಯೆಗೆ ಸಂಬಂಧಪಟ್ಟಂತಹ ಸಾಮಗ್ರಿಗಳನ್ನು ಕೊಟ್ಟು ನಾವು ಇದ್ ಮಾಡ್ಬೇಕು ಅಂತ ಇದ್ದೀವಿ, ಮತ್ತು ನಿಮ್ಮ ಪೋಷಕರು ಅಷ್ಟೇ. ಈ ಸಂದರ್ಭದಲ್ಲಿ ಜಿಲ್ಲಾ ಮಾನವ ಹಕ್ಕುಗಳ ಜಿಲ್ಲಾಧ್ಯಕ್ಷ ಹನುಮಂತಪ್ಪ ಮಾತನಾಡಿ, ಗ್ರಾಮೀಣ ಭಾಗದ ಶಾಲಾ ವಿದ್ಯಾರ್ಥಿಗಳಿಗೆ ಅವರ ವಿದ್ಯಾಭ್ಯಾಸದ ಅನುಕೂಲಕರವಾಗಿ ಪುಸ್ತಕ, ಪೆನ್, ಪೆನ್ಸಿಲ್ಗಳನ್ನು ವಿತರಿಸುವ ಮೂಲಕ ಅರ್ಥಪೂರ್ಣವಾಗಿ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಚರಿಸಿದ್ದೇವೆ ಎಂದರು. ಈ ಕಾರ್ಯಕ್ರಮದಲ್ಲಿ ಬೆಂಗಳೂರು ಮೂಲದ ವಕೀಲ ಶ್ರೀನಿವಾಸ್ ಮತ್ತು ಇತರರು ಉಪಸ್ಥಿತರಿದ್ದರು. ಚಿಕ್ಕಬಳ್ಳಾಪುರದಲ್ಲಿ ರೈತ ಜನ ಸೇನಾ ಸಂಘದ ಅಧ್ಯಕ್ಷೆ ಸುಷ್ಮಾ ಶ್ರೀನಿವಾಸ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ರಕ್ತದಾನ ಶಿಬಿರ ನಡೆಯಿತು. ಕರ್ನಾಟಕ ರೈತ ಜನಸೇನಾ ಸಂಘದ ಅಧ್ಯಕ್ಷೆ ಸುಷ್ಮಾ ಶ್ರೀನಿವಾಸ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ರಕ್ತದಾನ ಶಿಬಿರ ಏರ್ಪಡಿಸಲಾಗಿತ್ತು.
ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ರೆಡ್ ಕ್ರಾಸ್ ಸಂಸ್ಥೆ ಸಹಯೋಗದೊಂದಿಗೆ ಹಮ್ಮಿಕೊಂಡಿದ್ದ ರಕ್ತದಾನ ಶಿಬಿರದಲ್ಲಿ ಸುಷ್ಮಾ ಶ್ರೀನಿವಾಸ್, ಅಭಿಮಾನಿಗಳು ಹಾಗೂ ಕರ್ನಾಟಕ ರೈತ ಜನಸೇನಾ ಸಂಘದ ಸದಸ್ಯರು ಹಾಗೂ ಸಾರ್ವಜನಿಕರು ರಕ್ತದಾನ ಮಾಡಿದರು. ಒಟ್ಟು 110 ಯೂನಿಟ್ ರಕ್ತ ಸಂಗ್ರಹ ಮಾಡಲಾಗಿದೆ. ರಾಜ್ಯದ ಯಾದಗಿರಿ, ನೆಲಮಂಗಲ ಸೇರಿದಂತೆ ವಿವಿಧೆಡೆಯಿಂದ ಅಪಾರ ಅಭಿಮಾನಿಗಳು ಆಗಮಿಸಿ ಶುಭಾಶಯ ತಿಳಿಸಿದರು. ನಂತರ ಮಾತನಾಡಿದ ಸುಷ್ಮಾ ಶ್ರೀನಿವಾಸ್, ಇವತ್ತು ಕರ್ನಾಟಕ ರೈತ ಜನಸೇನಾ ಸಂಘದ ವತಿಯಿಂದ ರಕ್ತದಾನ ಶಿಬಿರ ಮಾಡುವ ಮಾದರಿ ಕೆಲಸವನ್ನ ಮಾಡಿದ್ದಾರೆ. ಸಂಘದ ವತಿಯಿಂದ ಸಾಮಾಜಿಕ ಕೆಲಸಗಳನ್ನ ಮಾಡಲು ಸದಸ್ಯರು ಬಹಳಷ್ಟು ಉತ್ಸುಕರಾಗಿದ್ದು ಅದಕ್ಕೆ ಮೊದಲನೇ ಹೆಜ್ಜೆಯೇ ಇವತ್ತಿನ ರಕ್ತದಾನ ಶಿಬಿರವಾಗಿದೆ. ಮುಂದಿನ ದಿನಗಳಲ್ಲಿ ಅವರೊಂದಿಗೆ ಸೇರಿ ಇನ್ನು ಅನೇಕ ಈ ರೀತಿಯ ಸಾಮಾಜಿಕ ಕಾರ್ಯಗಳನ್ನ ನಡೆಸಿಕೊಂಡು ಹೋಗಲಾಗುವುದು. ರಾಜ್ಯದ ಯಾದಗಿರಿ, ನೆಲಮಂಗಲ, ಚಿಂತಾಮಣಿ, ಬಾಗೇಪಲ್ಲಿ ಸೇರಿದಂತೆ ವಿವಿಧೆಡೆಯಿಂದ ಆಗಮಿಸಿ ಈ ಸತ್ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ. ಅವರೆಲ್ಲರಿಗೂ ನಾ ಚಿರಋಣಿಯಾಗಿರುತ್ತೇನೆ ಎಂದರು. ಏನು ಇವತ್ತಿನ ದಿನ ಕರ್ನಾಟಕ ರೈತ ಜನಸೇನಾ ಸಂಘಟನೆ ವತಿಯಿಂದ ಇವತ್ತು ಬ್ಲಡ್ ಕ್ಯಾಂಪ್ನ ಹಮ್ಮಿಕೊಂಡಿದ್ದಾರೆ ಮಕ್ಕಳು. ಬಹಳ ಅದು ಸಂತೋಷವಾಗಿರೋ ವಿಷಯ, ಮತ್ತೆ ಮಾದರಿಯಾದಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಈ ಸಂಘಟನೆ ಬಹಳ ಹೊಸದಾಗ್ತಾ ಇದೆ ನಮ್ಮ ಜಿಲ್ಲೆಯಲ್ಲಿ. ಮಕ್ಕಳು ಬಹಳ ಉತ್ಸುಕರಾಗಿದ್ದಾರೆ, ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಮೊದಲನೇ ಹೆಜ್ಜೆನೆ ಈ ರಕ್ತದಾನ. ಕೊನೆ ಪಕ್ಷ ವರ್ಷಕ್ಕೆ 2 ಸಲಿನಾದ್ರೂ ಇಂಥ ಶಿಬಿರಗಳನ್ನ ಏರ್ಪಾಡು ಮಾಡಲಿಕ್ಕೆ ಅವರು ಆಗ್ಲೇ ತೀರ್ಮಾನವನ್ನು ಮಾಡಿದ್ದಾರೆ. ಮುಂದಿನ ದಿನಗಳು ಇನ್ನೂ ಹೆಚ್ಚಿನ ಒಳ್ಳೆ ಕೆಲಸಗಳನ್ನ ಖಂಡಿತ ಮಾಡ್ತಾರೆ. ಅದಕ್ಕಿಂತ ದೊಡ್ಡ ಭಾಗ್ಯ ಅಂದ್ರೆ ಇವತ್ತು ನಮ್ಮ ಜನ್ಮ ಸಾರ್ಥಕ ಆಯ್ತು ಅಂತಾನೆ ಅನ್ಕೋಬೇಕು. ಇವತ್ತು ನನ್ನ ಹುಟ್ಟಿದ ಹಬ್ಬದ ದಿನ ಇವರು ಮಕ್ಕಳು ಇಂಥ ಒಂದು ದೊಡ್ಡ ಕೆಲಸವನ್ನ ಮಾಡಿದ್ದಾರೆ. ಈ ಒಂದು ಅವ್ರು ಕೊಟ್ಟಿರುವಂತ ಕೊಡುಗೆಯನ್ನ ನನ್ನ ಕೊನೆ ಉಸಿರಿರೋವರೆಗೂ ಮರೆಯೋದಕ್ಕಾಗಲ್ಲ. ಈ ಒಂದು ಮಕ್ಕಳ ಜೊತೆಯಲ್ಲಿ ನಾನು ಕೊನೆ ಉಸಿರಿರೋವರೆಗೂ ಇದ್ದು ಕೈಲಾದಂತ ಒಂದು ಸೇವೆಯನ್ನು ಮಾಡೋದಂತೂ ಸತ್ಯ. ಎಲ್ಲ ಮಕ್ಕಳಿಗೂ ಒಳ್ಳೇದಾಗ್ಲಿ, ಇದನ್ನ ಆದರ್ಶವಾಗಿ ತಗೊಂಡು ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ಕೆಲಸ ಹುಡುಗರೆಲ್ಲ ಮಾಡಬೇಕು ಅಂತ ಕೇಳ್ಕೊಂಡು. ಕಾರ್ಯಕ್ರಮದಲ್ಲಿ ಸಂಘದ ಸದಸ್ಯರಾದ ಸುಧಾಕರ್, ನಾಗೇಶ್, ಪ್ರವೀಣ್, ವಿಜಯೇಂದ್ರಗೌಡ, ಗುಡಿಬಂಡೆ ಶ್ರೀನಿವಾಸ್, ಗೌರಿ ಬಿದನೂರಿನ ಅನಿಲ್ ಸೇರಿದಂತೆ ಇತರರು ಹಾಜರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳು.